ಈಗ ನೀವು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಪ್ಯಾಬ್ಲೋ ನೆರಡಾ ಬರೆದಿರ್ತಕ್ಕಂಥ ಒಂದು ಪೋಯಮ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾಯಿದ್ದೀರಾ ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇರೋದು ಏನು ಅಂತಂದರೆ ಇದು ಮೇಲ್ನೋಟಕ್ಕೆ ಇರೋದು ಅರ್ಥ ಆಗೋದೇ ಬೇರೆ ಆದರೆ ಇದನ್ನು ಅರ್ಥೈಸಿಕೊಳ್ಳೋದು ಬೇರೆ ಅಂದರೆ ಇಂಟರ್ಪ್ರಿಟ್ ಅಂತೀವಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಟರ್ಪ್ರಿಟ್ ಅದಕ್ಕೆ ಇದನ್ನು ಬೇರೆ ಬೇರೆ ಸ್ಥರದವರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ಇದಕ್ಕೆ ಇದೇ ಅರ್ಥ ಅನ್ನೋದೇ ಅಂತ ಏನಿಲ್ಲ ಆದರೆ ನಾವು ಅದನ್ನು ಅರ್ಥೈಸಿಕೊಂಡಾಗ ಹೌದು ಹೋ ಈಗೂ ಇರಬಹುದಾ ಅನ್ನೋದನ್ನು ಕೊಡುತ್ತೆ ಇದೇ ಈ ಪೋಯಮ್ಗೆ ಇರ್ತಕ್ಕಂಥ ಒಂದು ಬ್ಯೂಟಿ ಇದನ್ನು ಒಂದು ಅಲ್ಲ ಎರಡು ಅಥವಾ ಮೂರು ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಅರ್ಥೈಸಿಕೊಳ್ಳೋದು ಮೇಲ್ನೋಟಕ್ಕೆ ಇದ್ದದ್ದು ಏನು ಅನ್ನೋದನ್ನು ಮೊದಲು ನೋಡೋಣ ಆಮೇಲೆ ಇದರ ಗೂಢ ಅರ್ಥ ಏನು ಈಗ ನಮ್ಮ ಕನ್ನಡದಲ್ಲಿ ಕೋಡಗನ್ನು ಕೋಳಿ ನುಂಗಿ ಅಂತ ಒಂದು ಪದ್ಯ ಇದೆ ನೋಡ್ರಿ ಅದರೊಳಗೆ ಅದು ಮೇಲ್ನೋಟಕ್ಕೆ ಇರೋದೇ ಬೇರೆ ಅದರ ಗೂಢಾರ್ಥನೇ ಬೇಡ ಅದೇ ಥರ ಇಲ್ಲಿದೆ ಅ ಚೈಲ್ಡ್ಸ್ ಫೂಟ್ ಈಸ್ ನಾಟ್ ಎಟ್ ಅವೇರ್ ದಟ್ ಇಟ್ ಈಸ್ ಅ ಫೂಟ್ ಬಟ್ ಇನ್ ಟೈಮ್ ಅಂದರೆ ಸಮಯ ಕಳೆದಂತೆಲ್ಲ ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸ್ ಸ್ಟ್ರೀಟ್ಸ್

ಒಂದು ಹಣ್ಣಾಗಿ ಆಗಲಿಕ್ಕೆ ನಿನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ದೆನ್ ದ ಚೈಲ್ಡ್ಸ್ ಫುಡ್ ಈಸ್ ಡಿಫೀಟೆಡ್ ಆಗ ಮಗುವಿನ ಆ ಪಾದ ಸೋಲನ್ನು ಅನುಭವಿಸುತ್ತೆ ಅಂದರೆ ಅದಕ್ಕೆ ಬೇಜಾರಾಗುತ್ತೆ ಫಾಲ್ಸ್ ಇನ್ ದ ಬ್ಯಾಟಲ್ ಒಂದು ಸೋಲನ್ನು ಅನುಭವಿಸುತ್ತೆ ಇಲ್ಲಿ ಬ್ಯಾಟಲ್ ಅಂತಂದ್ರೆ ಸುಮ್ ಹಾಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಅಂದ್ರೆ ರಿಯಲ್ ಬ್ಯಾಟಲ್ ಅಲ್ಲ ಈಸ್ ಅ ಪ್ರಿಸ್ನರ್ ಈಗೇನಾಗಿದೆ ಅದು ಒಬ್ಬ ಬಂಧಿ ಆಗಿಬಿಟ್ಟಿದೆ ಕಂಡೆಮ್ಟ್ ಟು ಲಿವ್ ಇನ್ ಅ ಶೂ ಅಂದರೆ ಒಬ್ಬ ಪ್ರಿಸ್ನರ್ನ ಹೇಗೆ ನಾವು ಜೈಲಲ್ಲಿ ಇಡ್ತೀವೋ ಅದೇ ಥರ ಇದು ಒಬ್ಬ ಪ್ರಿಸ್ನರ್ ಆಗಿರೋದ್ರಿಂದ ಇದು ಶೂನಲ್ಲಿ ಒಳಗಡೆ ಇರುತ್ತೆ ಅಂದರೆ ಆ ಶೂವೇ ಅದಕ್ಕೆ ಒಂದು ಜೈಲ್ ಇದ್ದ ಹಾಗೆ ಅಂತ ಬಿಟ್ ಬೈ ಬಿಟ್ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಅಂದರೆ ನಿಧಾನವಾಗಿ ದಿನ ಕಳೆದಂತೆ ಇನ್ ದ ಡಾರ್ಕ್ ಆ ಕತ್ತಲಲ್ಲಿ ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ ತನ್ನದೇ ಆದ ರೀತಿಯಲ್ಲಿ ಅದು ಜಗತ್ತನ್ನು ತಿಳಿದುಕೊಳ್ತಾ ಬೆಳೆಯುತ್ತಾ ಹೋಗ್ತದೆ ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ ಅಂದರೆ ಪಕ್ಕದಲ್ಲಿ ಇನ್ನೊಂದು ಪಾದ ಇದ್ದರೂ ಕೂಡ ಆ ಪಾದ ಇದೆ ಅಂತ ಗೊತ್ತಿಲ್ಲ ಎನ್ಕ್ಲೋಸ್ಡ್ ಎನ್ಕ್ಲೋಸ್ಡ್ ಅಂತಂದರೆ ಸುತ್ತುವರಿಯಲ್ಪಟ್ಟು ಅಂದರೆ ಒಳಗೆ ಇರಿಸಲ್ಪಟ್ಟು ಫೀಲಿಂಗ್ ಔಟ್ ಲೈಕ್ ಅ ಬ್ಲೈಂಡ್ ಮ್ಯಾನ್ ದೀ ಸಾಫ್ಟ್ ನೈಲ್ಸ್ ಮೃದುವಾದ ಉಗುರುಗಳು ಆಫ್ ಕ್ವಾಡ್ಸ್ ಕ್ವಾಡ್ಸ್ ಅಂದರೆ ರಂಗೋಲಿ ಮಾಡುವ ಕಲ್ಲು ಅಂದರೆ ಆ ಮಗುವಿನ ಉಗುರುಗಳು ಅಷ್ಟು ಆ ಕ್ವಾಡ್ಸ್ ಥರ ಕಾಣ್ತಾ ಇದ್ವು ಅಂತ ಹೇಳ್ತಾರೆ ಬಂಚ್ ಟುಗೆದರ್ ಗ್ರೋ ಹಾರ್ಡ್ ಅಂತ ಸಾಫ್ಟ್ ಆಗಿರ್ತಕ್ಕಂಥವು ಮುಂದೆ ಭಾಳಷ್ಟು ಆಗಿಬಿಡ್ತವೆ ಅಂತ ನೋಡಿ ದಿನಗಳಂಗೆಲ್ಲ ನಾವು ದೊಡ್ಡವರಾದಂಗೆಲ್ಲ ನಮ್ಮ ಉಗುರುಗಳು ಕೂಡ ಅವು ಮೊದಲು ಇದ್ದಂಗೆ ಇರಲ್ಲ ಆ್ಯಂಡ್ ಚೇಂಜ್ ದಮ್ ಸೆಲ್ಸ್ ಇನ್ ಟು ಆಪೆಕ್ಸ್ ಸಬ್ಸ್ಟೆನ್ಸು ಒಂದು ಅಪಾರದರ್ಶಕವಾಗಿರ್ತಕ್ಕಂಥ ಆಗುತ್ತೆ ಮೊದಲು ಪಾರದರ್ಶಕವಾಗಿ ಕಾಣ್ತಕ್ಕಂಥದ್ದು ಆಮೇಲೆ ಅಪಾರದರ್ಶಕವಾಗಿ ಆಗ್ತವೆ ಹಾರ್ಡ್ ಆ್ಯಸ್ ಹಾರ್ನ್ ಕೊಂಬಿನಂತೆ ಅವು ಹಾರ್ಡ್ ಆಗಿಬಿಡ್ತವೆ ಅಂತ ಆ್ಯಂಡ್ ಟೈನಿ ಪೆಟಲ್ಡ್ ಟೂಸ್ ಆಫ್ ದಿ ಚೈಲ್ಡ್ ಪೆಟಲ್ಸ್ ಅಂದರೆ ದಳಗಳು ಅಂತರ್ಥ ಅಂದರೆ ಹೂವಿನ ದಳಗಳಿರ್ತಕ್ಕಂಥ ನೋಡಿ ಅದು ನೋಡಿದ್ರೇ ಅನಿಸ್ತಾ ಇದೆ ನಮಗೆ ಹೂವಿನ ದಳ ಇದ್ದಂಗೆ ಅದು ಇದೆ ಆ ಕ ಸುಂದರವಾಗಿರ್ತಕ್ಕಂಥ ಆ ಪಾದ ಗ್ರೋ ಬ್ರಂಚ್ ಆ್ಯಂಡ್ ಔಟ್ ಆಫ್ ಟ್ರಿಮ್ ಔಟ್ ಆಫ್ ಟ್ರಿಮ್ ಅಂತಂದರೆ ಒಂದು ಆಕಾರ ಇಲ್ಲದಂಗೆ ಇರೋದಂಥ ವಿಕಾರ ವಿಕಾರ ಆಗ್ತಕ್ಕಂಥ ನೋಡಿ ಇಲ್ಲಿ ಹೇಗಾಗಿದೆಯಲ್ಲ ಇದು ವಿಕಾರವಾಗಿ ಆಗಿದೆ ಆ ಥರ ಬದಲಾಗುತ್ತೆ ಅಂತ ಟೇಕ್ ಆನ್ ದ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ ಐಲೆಸ್ ರೆಪ್ಟೈಲ್ ಅಂತಂದರೆ ಕಂಡಿಲ್ಲದ ಸರಿಸೃಪ ಅಂತ ಸರಿಸೃಪಗಳೇ ನೋಡಲಿಕ್ಕೆ ಅಸಹ್ಯ ಇನ್ನು ಕಂಡಿಲ್ಲದಂದ್ರೆ ಇನ್ನೂ ಅಸಹ್ಯ ಆ ರೀತಿ ಅದು ತನ್ನ ಮಾರ್ಪಾಟಾಗುತ್ತೆ ಅಂತ ನೋಡಿ ಹೀಗಾಗ್ಬಿಡುತ್ತೆ ಆ ಪಾದ ಆಮೇಲೆ ನಂತರದಲ್ಲಿ ಇಷ್ಟೊಂದು ಅಸಹ್ಯವಾಗಿ ಬೆಳೆ ವಿತ್ ಅ ಟ್ರಯಾಂಗ್ಯುಲರ್ ಹೆಡ್ ತ್ರಿಕೋಣಾಕಾರದ ಒಂದು ತಲೆ ಇರತಕ್ಕಂಥದ್ದು ಲೈಕ್ ಎ ವರ್ಮ್ ಒಂದು ಹುಳುವಿನಂತೆ ಇದು ವಮ್ ನೀವು ನೋಡ್ತಿರೋದು ವಮ್ ಟ್ರಯಾಂಗ್ಯುಲರ್ ಹೆಡ್ ಇದೆ ನೋಡಿ ಆ ಥರ ಆಗುತ್ತೆ ಅಂತ ಹೇಳ್ತಾನೆ ಲೇಟರ್ ದೇ ಗ್ರೋ ಕ್ಯಾಲಸ್ಟ್ ನಂತರ ಅವುಗಳು ಭಾಳ ಒರಟಾಗಿ ಗಟ್ಟಿಯಾಗಿ ಬೆಳೆಯುತ್ತೆ ಎಂಡ್ ಆರ್ ಕವರ್ಡ್ ವಿತ್ ಫೇಂಟ್ ಓಲ್ಕೆನೋಸ್ ಆಫ್ ಡೆತ್ ನೀವೇನು ನೋಡ್ತಾ ಇದ್ದೀರಿ ಇದನ್ನೇ ಫೇಂಟ್ ಓಲ್ಕೆನೋಸ್ ಆಫ್ ಡೆತ್ ಅಂತ ಕರೆಯೋದು ಅಂದರೆ ಆನೆಗಳಂತೀವಿ ಕಾಲಲ್ಲಿ ಆನೆ ಬೆಳೆಯೋದು ಅದು ಅ ಕೋರ್ಸನಿಂಗ್ ಹಾರ್ಡ್ ಟು ಆ್ಯಕ್ಸೆಪ್ಟ್ ಅಂದರೆ ಅವು ಎಷ್ಟು ಹಾರ್ಡಾಗಿಬಿಟ್ಟಿರ್ತದೆ ಅಂದರೆ ಅದನ್ನು ಒಪ್ಪಿಕೊಳ್ಳೋದು ಸಾಧ್ಯ ಇಲ್ಲ ಅಥವಾ ಅನುಭವಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಟ್ ದಿಸ್ ಬ್ಲೈಂಡ್ ಥಿಂಗ್ ವಾಕ್ಸ್ ವಿಥೌಟ್ ರೆಸ್ಪಾಯಿಟ್ ರೆಸ್ಟ್ಲೆಸ್ ರೆಸ್ಟ್ ತಗೊಳ್ಳೋದೇನೆ ಇದು ಹಾಗೆ ಅದು ವಾಕ್ ಮಾಡ್ತಾನೆ ಹೋಗುತ್ತೆ ನೆವರ್ ಸ್ಟಾಪಿಂಗ್ ಫಾರ್ ಎನ್ ಅವರ್ ಆಫ್ಟರ್ ಅವರ್ ಇದು ಯಾವತ್ತಿಗೂ ಸ್ಟಾಪ್ ಮಾಡೋದೇ ಇಲ್ಲ ಕಂಟಿನ್ಯೂ ಕೆಲಸನೇ ಮಾಡುತ್ತೆ ನೌ ದ ಮ್ಯಾನ್ಸ್ ನೌ ದ ವುಮನ್ಸ್ ಒಮ್ಮೆ ಗಂಡು ಮಕ್ಕಳ ಪಾದಗಳು ಒಮ್ಮೆ ಹೆಣ್ಣು ಮಕ್ಕಳ ಪಾದಗಳು ಅಪ್ ಅಬೋ ಡೌನ್ ಬಿಲೋ ಒಮ್ಮೆ ಮೇಲೆ ಹೋಗುತ್ತೆ ಒಮ್ಮೆ ಕೆಳಗೆ ಬರುತ್ತೆ ಥ್ರೂ ದ ಫೀಲ್ಡ್ಸ್ ಆ್ಯಂಡ್ ಮೈಂಡ್ಸ್ ಹೊಲಗಳಲ್ಲಿ ಹೋಗುತ್ತೆ ಮೈನ್ಸ್ಗಳಲ್ಲಿ ಹೋಗುತ್ತೆ ಮಾರ್ಕೆಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್ ಮಾರ್ಕೆಟ್ ಮಾರುಕಟ್ಟೆಗಳಲ್ಲಿ ಓಡಾಡುತ್ತೆ ವಿಧಾನಸೌಧದಲ್ಲಿ ಓಡಾಡುತ್ತೆ ಬ್ಯಾಕ್ವರ್ಡ್ಸ್ ಫಾರ್ ಅ ಫೀಲ್ಡ್ ಹಿಂದೆ ಹೋಗುತ್ತೆ ಎಲ್ಲೋ ದೂರದಲ್ಲಿ ಹೋಗುತ್ತೆ ಇನ್ವರ್ಡ್ ಫಾರ್ವರ್ಡ್ ಒಳಗಡೆನೂ ತಿರುಗಾಡುತ್ತೆ ಮುಂದೆನೂ ಹೋಗುತ್ತೆ ದಿಸ್ ಫೂಟ್ ಟಾಯ್ಲ್ಸ್ ಇನ್ ಇಟ್ಸ್ ಶೂ ಈ ಪಾದ ತನ್ನ ಶೂನ ಒಳಗಡೆ ಬಹಳ ಕಷ್ಟಪಡುತ್ತೆ ಟಾಯ್ಲ್ ಅಂದರೆ ಪರಿಶ್ರಮ ಪಡುವುದು ಅಂತ ಅಲ್ಲಿ ಪರಿಶ್ರಮ ಪಡುತ್ತೆ ಸ್ಕೇರ್ಸ್ಲಿ ಟೇಕಿಂಗ್ ದ ಟೈಮ್ ಟಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಅಂದರೆ ತಾನು ಹೊರಗಡೆ ಬೇರ್ ಬೇರ್ ಇಟ್ ಸೆಲ್ಫ್ ಅಂತಂದರೆ ಆ ಶೂವಿನ ಹೊರಗಡೆ ಬರೋದಂತ ಸ್ಕೇರ್ಸ್ಲಿ ಟೇಕಿಂಗ್ ಟೈಮ್ ಅತಿ ವಿರಳವಾಗಿ ಅದು ಸಮಯ ಸಮಯನ ತೊಳೆತಂದರೆ ಎಂದೋ ಒಂದು ಸಲ ಹಂಗೆ ಮಾಡುತ್ತಂತೆ ಇನ್ ಲವ್ ಆ್ಯಂಡ್ ಸ್ಲೀಪ್ ಅಂದರೆ ಒಂದು ಪ್ರೀತಿಯನ್ನು ಮಾಡೋದಕ್ಕಾಗಲಿ ಅಥವಾ ರೆಸ್ಟ್ ತೊಗೊಳೋದಕ್ಕಾಗಲಿ ಯಾವತ್ತೋ ಒಂದು ದಿವಸ ಇದು ಹೊರಗಡೆ ಬರುತ್ತೆ ಇಟ್ ವಾಕ್ಸ್ ಇದು ನಡೀತಾನೇ ಇರುತ್ತೆ ದೇ ವಾಕ್ ಅಂದರೆ ಪಾದಗಳು ಬೇರೆ ಬೇರೆ ಪಾದಗಳು ನಡೀತಾನೆ ಇರ್ತವೆ ಅಂಟಿಲ್ ದ ಹೋಲ್ ಮ್ಯಾನ್ ಚೂಜ್ ಟು ಸ್ಟಾಪ್ ಅಂದರೆ ಸಾಯುವವರೆಗೂ ಅಂತ ಅರ್ಥ ಆ್ಯಂಡ್ ದೆನ್ ಇಟ್ ಈಸ್ ಡಿಸೆಂಡೆಡ್ ಅಂಡರ್ಗ್ರೌಂಡ್ ಅಂದರೆ ಸಮಾಧಿಯೊಳಗೆ ಆ ಹೆಣವನ್ನು ಇಳಿಸುವುದು ಅಂತ ಈ ಡಿಸೆಂಡ್ ಅಂದರೆ ಇಳಿಸುವುದು ಅಂತ ಅವೇರ್ ಅಂದರೆ ಗೊತ್ತೇ ಇಲ್ಲದ ಹಾಗೆ ಫಾರ್ ದೇರ್ ಅಲ್ಲಿ ಎವ್ರಿಥಿಂಗ್ ಎವ್ರಿಥಿಂಗ್ ವಾಸ್ ಡಾರ್ಕ್ ಅಲ್ಲಿ ಕೂಡ ಒಳಗಡೆ ಕತ್ತಲಿತ್ತು ಗೋರಿಯೊಳಗೆ ಕತ್ತಲೇ ಇರುತ್ತೆ ಇಟ್ ನೆವರ್ ನ್ಯೂ ಇಟ್ ಹ್ಯಾಡ್ ಸೀಸ್ ಟು ಬಿ ಅ ಫೋರ್ಟ್ ಅದಕ್ಕೆ ಗೊತ್ತೇ ಆಗಲಿಲ್ಲ ಯಾವತ್ತೂ ಗೊತ್ತೇ ಆಗಲಿಲ್ಲ ನಾನೊಂದು ಫೂಟ್ ಆಗಿದ್ದೆ ಈಗ ನಾನು ಅದು ಸ್ಟಾಪ್ ಆಗಿ ಹೋಗಿದ್ದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂದರೆ ನಾನು ಸತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಆರ್ ಇಫ್ ದೇ ವೇ ಆರ್ ಬರಿಂಗ್ ಅಥವಾ ಇವರು ನನ್ನನ್ನು ಹೂಳ್ತಾ ಇದ್ದಾರಲ್ಲ ಯಾತಕ್ಕ ಹೂಳುತ್ತಿರಬಹುದು ಸೊ ದ್ಯಾಟ್ ಇಟ್ ಕುಡ್ ಫ್ಲೈ ಆಮೇಲೆ ಇದು ಹಾರಬಹುದು ಆರ್ ಇಟ್ ಕುಡ್ ಬಿಕಮ್ ಎನ್ ಆ್ಯಪಲ್ ಅಥವಾ ಒಂದು ಆ್ಯಪಲ್ ಆಗಿ ಅದು ಮತ್ತೊಂದು ಸಾರಿ ಹುಟ್ಟಬಹುದು ಅಂತ ಅಂದರೆ ಇಲ್ಲಿ ಒಂದು ಹೋಪ್ ಅಂತ ಅಂದರೆ ಸತ್ತ ಮೇಲೆ ನಾನು ಮುಂದೆ ಮುಂದಿನ ಜನ್ಮದಲ್ಲಿ ಮತ್ತೆ ನಾನು ಒಂದು ಚಿಟ್ಟೆಯಾಗಿಯೋ ಅಥವಾ ಒಂದು ಆ್ಯಪಲ್ ಆಗಿಯೋ ಮತ್ತೆ ಹುಟ್ಟುತ್ತೀನಿ ಅನ್ನೋ ಹೋಪ್ನಿಂದ ಪೋಯಮ್ ಕೊನೆಗೊಳ್ಳುತ್ತೆ ಆದರೆ ಈಗ ನೀವು ಕೇಳಿರ್ತಕ್ಕಂಥದ್ದು ಸಾಲು ಇಲ್ಲಿ ಬರ್ತಕ್ಕಂಥ ಸಾಲುಗಳು ಇವುಗಳ ಶಬ್ದಗಳು ಏನು ಅರ್ಥ ಇದೆ ಅಂತ ಹೇಳಿದ್ದೀನಿ ಹೊರತು ಅರ್ಥೈಸಿಕೊಳ್ಳೋದು ಇಂಟರ್ಪ್ರಿಟೇಷನ್ ಅನ್ನೋದು ಬೇರೆ ಅದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಈಗ ಇದರ ಸಂಬರೆಯನ್ನು ಕೊಟ್ಟಿರ್ತೀನಿ ಅದನ್ನು ಕಲಿಬೇಕು ನೀವು